ಈವರೆಗೆ ಹೇಳಿದ ವಿಷಯಗಳ ಉಪಸಂಹಾರವನ್ನು ಮಾಡಬೇಕಾಗಿದೆ. ಶಂಕರ ಭಗವತ್ಪಾದರವರು ವೇದಾಂತ ವಿಚಾರಕ್ಕೆಲ್ಲ ಅನುಭವವೇ ಪ್ರಧಾನವೆಂದಿರುತ್ತಾರೆ. ನ ಧರ್ಮ ಜಿಜ್ಞಾಸಾಯಾಮಿವ ಶ್ರುತ್ಯಾದಯ ಏವ ಪ್ರಮಾಣಂ ಬ್ರಹ್ಮ ಜಿಜ್ಞಾಸಾಯಾಂ ಕಿಂತು ಶ್ರುತ್ಯಾದಯೋನುಭವಯ ಭವಾದಯಶ್ಚ ಯಥಾಸಂಭವಂ ಇಹ ಪ್ರಮಾಣಂ. ಧರ್ಮ ಜಿಜ್ಞಾಸೆಯಲ್ಲಿ ಕರ್ಮಕಾಂಡ ವಾಕ್ಯಗಳು ಕೇಳಿಸ್ತಿಲ್ವಾ ಗುರುಗಳೇ? ಧರ್ಮ ಜಿಜ್ಞಾಸೆಯಲ್ಲಿ ಕರ್ಮಕಾಂಡ ವಾಕ್ಯಗಳನ್ನು ವಿಚಾರ ಮಾಡುವಾಗ ಬರಿಯ ವಾಕ್ಯಗಳೇ ಪ್ರಮಾಣಗಳಾಗಿರುವಂತೆ ಈ ಬ್ರಹ್ಮ ಜಿಜ್ಞಾಸೆಯಲ್ಲಿ ಶ್ರುತ್ಯಾದಿಗಳು ಮಾತ್ರವೇ ಪ್ರಮಾಣವಾಗಿರುವುದಿಲ್ಲ. ಮತ್ತೇನೆಂದರೆ ಶ್ರುತ್ಯಾದಿಗಳೂ ಅನುಭವಾದಿಗಳೂ ಯಥಾಸಂಭವವಾಗಿ ಪ್ರಮಾಣವಾಗಿರುತ್ತವೆ ಎಂದು ಅವರು ಹೇಳುವುದನ್ನು ಮರೆಯದೆ ನೆನಪಿನಲ್ಲಿಟ್ಟುಕೊಂಡಿರಬೇಕು. ಇದು ಶಂಕರರ ಅಭಿಪ್ರಾಯ ಎನ್ನುವಾಗ ಗೌಡಪಾದ ಪೇಜ್ ರನ್ ಆಗ್ಬಿಡ್ತು. ಒಂದ್ ನಿಮಿಷ ಮುಟ್ಟಿದ ತಕ್ಷಣ ಮೊಬೈಲ್ ಅಲ್ಲಿ ಪೇಜ್. ಶಂಕರಾಚಾರ್ಯರು ಸುರೇಶ್ವರಾಚಾರ್ಯರು ಈ ಮೂವರ ಅಭಿಪ್ರಾಯ ಎಂದೇ ಗ್ರಹಿಸಬೇಕು. ಜ್ಞಾನೇನ ಹಿ ಪ್ರಮಾಣೇನ ಅವಗಂತುಮಿಷ್ಟಂ ಬ್ರಹ್ಮ ಬ್ರಹ್ಮಾವಗತಿರ್ ಹಿ ಪುರುಷಾರ್ಥ ನಿಶೇಷ ಸಂಸಾರ ಬೀಜಾವಿದ್ಯಾ ಜನರ್ಥ ನಿಬರ್ಹಣಾತ್. ಸಂಸಾರ ಬೀಜಾವಿದ್ಯಾದಿ ಅನರ್ಥ ನಿಬರ್ಹಣಾತ್. ಸಂಸಾರ ಬೀಜಾವಿದ್ಯಾದಿ ಅನರ್ಥ ನಿಬರ್ಹಣಾತ್ ಎಂಬುದು ಇನ್ನೊಂದು ಅನುಭವ ವಿಷಯಕವಾದ ವಾಕ್ಯ. ಬ್ರಹ್ಮಾವಗತಿಯೇ ಎಂದರೆ ಬ್ರಹ್ಮಾತ್ಮಾನುಭವವೇ ನಿಜವಾದ ಪುರುಷಾರ್ಥ. ಏಕೆಂದರೆ ಅವಿದ್ಯೆಯೇ ಮುಂತಾದ ಎಲ್ಲ ಸಂಸಾರ ಬೀಜಗಳನ್ನು ಎಂದರೆ ಅವಿದ್ಯೆ ಕಾಮ ಕರ್ಮ ಎಂಬ ಸಂಸಾರ ಹೇತುಗಳನ್ನೆಲ್ಲ ಬ್ರಹ್ಮಾನುಭವವೇ ನಾಶಪಡಿಸುತ್ತದೆ. ಕರ್ಮದಿಂದಲಾಗಲಿ ಉಪಾಸನೆಯಿಂದಲಾಗಲಿ ಅವಿದ್ಯಾದಿ ಸಂಸಾರ ಬೀಜಗಳು ವಿಶೇಷವಾಗಿ ನಾಶವಾಗುವುದಿಲ್ಲ. ಅವಿದ್ಯೆಯು ಪೂರ್ಣವಾಗಿ ಹೋಗಿ ಆತ್ಮರಿಗಿಂತ ಹೊರಚ್ಚಾಗಿರುವ ಯಾವುದೊಂದು ಕಾಮವನ್ನೂ ಬಯಸದೆ ಯಾವ ಕಾಮದ ಪ್ರಾಪ್ತಿಗಾಗಿಯೂ ಕರ್ಮದಲ್ಲಿ ತೊಡಗದೆ ಇರುವುದೆಂಬ ಪರಮ ಪುರುಷಾರ್ಥವು ಅದ್ವಿತೀಯವಾದ ಬ್ರಹ್ಮಾತ್ಮಾನುಭವದಿಂದ ಮಾತ್ರವೇ ಲಭಿಸುತ್ತದೆ. ಅಕ್ಷರಾಂಧ್ರಿಗೆ ಎಲ್ಲಿದೆ ಅಂತ ಸಿಕ್ತ ವಾಕ್ಯ ಸಿಕ್ತ? ನಾನೇ ಮೊದಲ ತೆಗೆದಿದ್ದೆ. ಅಭಿಪ್ರಾಯ ಹೇಳಿ ಇವಾಗ ಪ್ಯಾರ ಅಭಿಪ್ರಾಯ. ಅಭಿಪ್ರಾಯ ಇದು ಸೂತ್ರ ಭಾಷ್ಯದಲ್ಲಿ ಇರುವ ಕೆಲವು ವಿಶೇಷವಾದಂತಹ ಶಂಕರ ಭಾಷ್ಯ ನಿರ್ಣಯವನ್ನು ಹೇಳ್ತಾ ಇದ್ದಾರೆ. ಮೊದಲನೇದು ಅನುಭವವೇ ಪ್ರಧಾನ ಪ್ರಮಾಣ ಅಂತ ಹೇಳಿದ್ರು. ಈಗ ಬ್ರಹ್ಮಾತ್ಮ ಜ್ಞಾನ ಇದೆಯಲ್ಲ ಅದನ್ನು ಅನುಭವ ಅಂತ ಕರಿತೀವಿ. ಅದು ಒಂದೇ ಸಾಧನ ಅವಿದ್ಯಾ ಕಾಮ ಕರ್ಮಗಳನ್ನು ನಾಶ ಪಡಿಸೋದಕ್ಕೆ, ಬೇರೆ ಯಾವುದರಿಂದ ಹೋಗೋದಿಲ್ಲ. ಕಾಮ ಹೋಗೋದು ಆತ್ಮಸ್ವರೂಪದ ಜ್ಞಾನದಿಂದ. ಕಾಮ ಹೋಗದೆ ಕರ್ಮ ಹೋಗಲ್ಲ, ಜ್ಞಾನವಿಲ್ಲದೆ ಅವಿದ್ಯ ಹೋಗಲ್ಲ. ಹೀಗಾಗಿ ಅದ್ವಿತೀಯ ಬ್ರಹ್ಮಾತ್ಮ ಅನುಭವ ಅನ್ನೋದು ಶಂಕರಾಚಾರ್ಯರ ಅಸಾಧಾರಣವಾದ ಉಪದೇಶ ಅಂತ. ಒಟ್ಟು ಸೂತ್ರ ಭಾಷ್ಯದ ನಾಲ್ಕೋ ಐದೋ ಉಪದೇಶವನ್ನು ವಿಶೇಷವಾಗಿ ಹೇಳಿದ್ದಾರೆ ಈ ಪ್ರವಚನದಲ್ಲಿ. ಈ ಎರಡಾಯ್ತು, ಈ ಮೂರನೇದು ಹೇಳ್ತಾರೆ. ನಚೇಯಂ ಪದಮ ನಚೇಯಂ ಅವಗತಿ ಹೋಗಿ ಅವಗತಿ ನೋತ್ಪದ್ಯತೆ ಇತಿ ಶಕ್ಯಂ ವಕ್ತು ಅವಗತಿ ಸಾಧನಾನಾಂ ಶ್ರವಣಾದೀನಾಂ ವೇದಾನುವಚನಾದೀನಾಂ ಚ ವಿಧಾನಾತ್. ಈ ಅನುಭವವು ಹುಟ್ಟುವುದೇ ಇಲ್ಲ ಎನ್ನುವುದಕ್ಕೂ ಆಗುವುದಿಲ್ಲ. ಏಕೆಂದರೆ ಶ್ರವಣ ಆತ್ಮನ ವಿಷಯವನ್ನು ಶ್ರವಣ ಮಾಡಿ ವಾಕ್ಯಾರ್ಥವನ್ನು ನಿಶ್ಚಯಿಸುವುದು, ಮನನ ಶ್ರವಣ ಮಾಡಿದ್ದು ತರ್ಕಸಮ್ಮತವಾಗಿದೆ ಎಂದು ಗೊತ್ತುಪಡಿಸಿಕೊಳ್ಳುವುದು, ನಿಧಿಧ್ಯಾಸನ ಆತ್ಮ ವಸ್ತುವನ್ನೇ ಏಕಾಗ್ರತೆಯಿಂದ ನೋಡಿ ಅದರ ತತ್ವಗಳನ್ನು ನಿಶ್ಚಯಿಸಿಕೊಳ್ಳುವುದು ಎಂಬ ದುಷ್ಟಫಲವನ್ನು ಕೊಡುವ ಸಾಧನಗಳನ್ನು ವೇದದಲ್ಲಿ ವಿಧಿಸಿರುತ್ತದೆ. ವಸ್ತು ಜ್ಞಾನಕ್ಕೆ ಶ್ರವಣಾದಿಗಳಲ್ಲವೇ ಬೇಕು, ಅವನ್ನೇ ಇಲ್ಲಿ ಹೇಳಿದೆ. ಅವುಗಳಿಂದ ಇಲ್ಲಿಯೇ ಬ್ರಹ್ಮ ಪ್ರಾಪ್ತಿಯಾಗುತ್ತದೆ ಎಂದು ಸ್ಪಷ್ಟವಾಗಿ ಶ್ರುತಿ ಹೇಳುತ್ತಿದೆ. ಈ ಶ್ರವಣಾದಿಗಳನ್ನು ಮಾಡುವುದಕ್ಕೆ ತಕ್ಕ ಪ್ರತ್ಯಕ್ ದೃಷ್ಟಿಯೂ
ಅಂತಃಕರಣ ಸಂಸ್ಕಾರವೂ ಉಂಟಾಗುವಂತೆ ಅಧ್ಯಯನ, ಯಜ್ಞ, ದಾನ, ತಪಸ್ಸು ಎಂಬ ಸಾಧನಗಳನ್ನು ಅಲ್ಲಿ ವಿಧಿಸಿರುತ್ತದೆ. ಹೀಗಿರುವಲ್ಲಿ ಅನುಭವವು ಉಂಟಾಗುವುದಿಲ್ಲ ಎನ್ನುವುದಕ್ಕೆ ನಚೇಯಮವಗತಿ ಅನರ್ಥಿಕಾ ಭ್ರಾಂತಿರ್ವಾ ಇತಿ ಶಕ್ಯಂ ವಕ್ತುಂ ಅವಿದ್ಯಾ ನಿವೃತ್ತಿ ಫಲದರ್ಶನಾತ್ ಬಾಧಕ ಜ್ಞಾನಾನಂತರ ಅಭಾವಾಚ್ಚ. ಈ ಅನುಭವವು ಹುಟ್ಟಿದರೆ ತಾನೇ ಏನು ಪ್ರಯೋಜನ, ಅಥವಾ ಇದು ಒಂದು ಭ್ರಾಂತಿಯೇ ಆಗಿರಬಾರದೇಕೆ ಎಂದು ಶಂಕಿಸುವ ಹಾಗಿಲ್ಲ. ಬ್ರಹ್ಮಾತ್ಮಾನುಭವವೆಂಬ ಈ ಜ್ಞಾನವು ಹುಟ್ಟಿದರೆ ಅವಿದ್ಯೆಯು ಹೋಗಿಬಿಡುವುದೆಂಬ ಫಲವಿರುವುದು. ಅವಿದ್ಯೆ ಎಂದರೆ ದೇಹೇಂದ್ರಿಯ ಮನಸ್ಸುಗಳ ಸಂಯೋಗವು ನಮಗೆ ನಿತ್ಯವಾಗಿದೆ ಎಂಬ ಭ್ರಾಂತಿ. ಈ ಭ್ರಾಂತಿಯು ಹೋದಾಗ ಅದ್ವಿತೀಯನಾದ ನಿತ್ಯ ಮುಕ್ತನಾದ ಪರಮಾತ್ಮನೇ ನಾನು ಎಂಬ ಫಲವು ಅನುಭವಕ್ಕೆ ಬಂದಿರುತ್ತದೆ. ನದಿಯನ್ನು ದಾಟಿದ ಮೇಲೆ ತತ್ವವನ್ನು ತಿಳಿಸುತ್ತೇನೆ ಎಂದು ಒಬ್ಬ ಧೂರ್ತನು ಹೇಳಿದನಂತೆ. ದಾಟಿದ ಮೇಲೆ ನನ್ನ ಹಣೆಯ ಮೇಲಿನ ನಾಮವನ್ನು ನೋಡು ಎಂದನಂತೆ. ಈ ಅನುಭವವು ಅಂಥ ನಿಷ್ಪ್ರಯೋಜನವಾದದ್ದಲ್ಲ. ಸರ್ವ ಸಂಸಾರನರ್ಥವನ್ನು ತೊಲಗಿಸುವುದು ವ್ಯರ್ಥವೆಂದು ಯಾರು ತಾನೇ ಹೇಳಿಯಾರು? ಈ ಅನುಭವವು ಭ್ರಾಂತಿ ಏಕಲ್ಲ ಎನ್ನುವ ಹಾಗಿಲ್ಲ. ಏಕೆಂದರೆ ಅದ್ವಿತೀಯ ಬ್ರಹ್ಮಜ್ಞಾನ ರೂಪವಾದ ಅವಗತಿಯು ದೇಶಕಾಲ ನಿಮಿತ್ತಗಳ ಕಟ್ಟನ್ನು ಭ್ರಾಂತಿ ಎಂದು ತೋರಿಸಿಕೊಟ್ಟು ಬರುತ್ತದೆ. ಮತ್ತೊಂದು ಬಾಧಕ ಜ್ಞಾನವು ಬಂದೀತು ಎಂಬ ಶಂಕೆಗೆ ಅವಕಾಶವೇ ಇರುವುದಿಲ್ಲ. ಊಟವಾದ ಕೂಡಲೇ ತೃಪ್ತಿ ಎಂಬ ಫಲವು ತೋರಿದಂತೆ ಆತ್ಮಜ್ಞಾನವೆಂಬ ಅನುಭವವು ಬಂದ ಕೂಡಲೇ ಅವಿದ್ಯಾನಿವೃತ್ತಿ ರೂಪವಾದ ಫಲವು ಬಂದು ಬಿಡುತ್ತದೆ. ಆದ್ದರಿಂದಲೇ ಭಗವದ್ಗೀತೆಯಲ್ಲಿ ಇದು ರಾಜವಿದ್ಯೆ ಎಂದು ಪ್ರತ್ಯಕ್ಷಾವಗಮಂ ಧರ್ಮ್ಯಂ ಸುಸುಖಂ ಕರ್ತುಮವ್ಯಮ್ಯಂ ಎಂದು ಹೊಗಳಿರುತ್ತದೆ. ಈ ವಿಶೇಷಣಗಳ ಅಭಿಪ್ರಾಯವನ್ನು ಈಗ ವಿಮರ್ಶೆ ಮಾಡೋಣ. ಪ್ರತ್ಯಕ್ಷಾವಗಮಂ ಎಂದರೆ ವಿಜ್ಞಾನವು ನೇರಾಗಿ ಅನುಭವಕ್ಕೆ ಬಂದೇ ಬಿಡುತ್ತದೆ ಎಂದರ್ಥ. ಆದ್ದರಿಂದ ಅದರ ವಿಷಯಕ್ಕೆ ಯಾವ ಶಂಕೆಯೂ ಉಂಟಾಗುವಂತಿರುವುದಿಲ್ಲ. ಧರ್ಮ್ಯಂ ಎಂದರೆ ಧರ್ಮಕ್ಕೆ ವಿರುದ್ಧವಲ್ಲ. ಏಕೆಂದರೆ ಇದು ಸರ್ವ ಧರ್ಮಗಳ ಫಲವಾಗಿಯೇ ಕಾಣಿಸಿಕೊಳ್ಳುವ ಅನುಭವವಾಗಿರುತ್ತದೆ. ಸುಸುಖಂ ಕರ್ತುಂ, ಯಾವ ಶರೀರಾಯಾಸವೂ ಇಲ್ಲದೆಯೇ ರತ್ನದ ಸ್ವರೂಪವನ್ನು ವಿವೇಚನವನ್ನು ಮಾಡಿಕೊಳ್ಳಬಹುದಾಗಿರುವಂತೆಯೇ ತನ್ನ ಸ್ವರೂಪವನ್ನು ಕಂಡುಕೊಂಡು ತನ್ನಲ್ಲಿಯೇ ನೆಲೆ ನಿಂತು ಬಿಡುವ ಅನುಭವವಿದು. ಅವ್ಯಯಂ ಎಂದರೆ ಅದ್ವಿತೀಯ ಪರಮಾರ್ಥ ಸತ್ಯವಾಗಿರುವುದರಿಂದ ಸ್ವಭಾವದಿಂದಲೇ ಕಸ್ತೂರಿಯೇ ಮುಂತಾದವುಗಳಂತೆ ಸ್ವಲ್ಪ ಸ್ವಲ್ಪವಾಗಿ ಸವೆದು ನಾಶವಾಗುವುದಲ್ಲ, ಮತ್ತೊಂದರಿಂದಲೂ ನಾಶವಾದೀತೆಂಬ ಅಂಜಿಕೆ ಇರುವಂಥದ್ದಲ್ಲ. ತಸ್ಮಾತ್ ಸರ್ವ ದುಃಖ ವಿನಿರ್ಮುಕ್ತೈಕ ಚೈತನ್ಯಾತ್ಮಕೋಹಂ ಇತ್ಯೇಷ ಆತ್ಮಾನುಭವ ನ ಚೈವಂ ಆತ್ಮಾನಂ ಅನುಭವತಃ ಕಿಂಚಿದನ್ಯತ್ ಕೃತ್ಯಂ ಅವಶೇಷ್ಯತೆ. ಹೀಗೆ ಕೂಟಸ್ಥವಾಗಿರುವ ನಮ್ಮ ಸ್ವರೂಪವೇ ಆಗಿರುವುದರಿಂದಲೂ, ನೇರಾಗಿ ಅಪರೋಕ್ಷವೇ ಆಗಿರುವುದರಿಂದಲೂ ಈಗಲೇ ಇಲ್ಲಿಯೇ ಅನುಭವಕ್ಕೆ ಬರುವ ಫಲವುಳ್ಳದ್ದಾಗಿಯೂ ಅದ್ವಿತೀಯ ಸ್ವಭಾವನಾದ ಆತ್ಮನನ್ನು ತಿಳಿಸಿಕೊಡುವುದರಿಂದ ಯಾವ ಸಂಶಯಕ್ಕೂ ಎಡೆಯಿಲ್ಲದ್ದಾಗಿಯೂ ದೇಶಕಾಲಾದಿ ಪರಿಚ್ಛೇದವಿಲ್ಲದ್ದರಿಂದ ಅನಂತ ಫಲವುಳ್ಳದ್ದಾಗಿಯೂ ಇರುವ ಈ ವೇದಾಂತ ವಿಜ್ಞಾನವನ್ನು ಯಾವ ವಿವೇಕಿಯು ತಾನೇ ಅಸಡ್ಡೆ ಮಾಡಿಯಾನು? ಇಲ್ಲಿ ಒಂದು ಶಂಕೆ ಕೆಲವರಿಗೆ ತೋರಬಹುದು. ಹೀಗೆ ನಾವು ನಿತ್ಯ ಶುದ್ಧ ಮುಕ್ತ ಸ್ವಭಾವವುಳ್ಳ ಅದ್ವಿತೀಯ ಬ್ರಹ್ಮಾತ್ಮ ತತ್ವವೇ ಆಗಿದ್ದರೆ ನಮಗೆಲ್ಲರಿಗೂ ಅವಿದ್ಯೆಯು ತೊಲಗಿಲ್ಲಬೇಕೇ?
ನಮಗೆ ಮೋಕ್ಷ ಬೇಕೆ ದೊರೆತಿಲ್ಲ ಈ ಶಂಕೆಗೆ ಪರಿಹಾರವೇನೆಂದರೆ ಅಧಿಕಾರಿಣಿ ಪ್ರಮಿತಿ ಜನಕೋ ವೇದ ವೇದ ಪ್ರಮಾಣದಿಂದ ಅಧಿಕಾರಿಗಳಿಗೆ ಮಾತ್ರ ಈ ಯಥಾರ್ಥ ಜ್ಞಾನವು ದೊರಕೀತೆ ಹೊರತು ಇದು ಯಾರಿಗೆಂದರೆ ಅವರಿಗೆ ಸಿಕ್ಕತಕ್ಕದ್ದಲ್ಲ ಅಮಾನಿತ್ವ ಅಧಂಬಿತ್ವ ಮುಂತಾದ ಜ್ಞಾನ ಸಾಧನೆಗಳನ್ನು ಯಾರು ಸಂಪಾದಿಸಿಕೊಂಡಿರುತ್ತಾರೋ ಅಂಥವರಿಗೆ ಅವಶ್ಯವಾಗಿ ಇದರ ಜ್ಞಾನವಾಗುವುದು ಆ ಬ್ರಹ್ಮವೇ ನೀನಾಗಿರುವೆ ಎಂಬ ವೇದ ವಾಕ್ಯವು ಎಂದೆಂದಿಗೂ ಇರುವ ಪರಮಾರ್ಥವನ್ನೇ ಉಪದೇಶಿಸುತ್ತಿದೆಯಾದರೂ ಆ ವಾಕ್ಯದ ಅರ್ಥವನ್ನು ಅನುಭವಕ್ಕೆ ಹತ್ತಿಸಿ ನೋಡಿಕೊಳ್ಳುವ ಅಧಿಕಾರವನ್ನು ನಾವು ಸಂಪಾದಿಸಿಕೊಂಡಿಲ್ಲ ಆತ್ಮಾನುಭವವೆಂಬುದೇನು ಅಂಗಡಿಯಲ್ಲಿ ಮಾರುವ ಜಿನಸಿಯಲ್ಲ ಅದು ಅನುಭವ ಸ್ವರೂಪವಾಗಿರುವುದರಿಂದ ಮಿಕ್ಕದ್ದೆಲ್ಲವನ್ನೂ ಕೈಬಿಟ್ಟು ಅನುಭವದಿಂದಲೇ ಅದನ್ನು ಸಂಪಾದಿಸಿಕೊಳ್ಳಬೇಕಾಗಿರುತ್ತದೆ ಶರೀರ ಪ್ರಾಣ ಇಂದ್ರಿಯ ಮನಸ್ಸು ಮುಂತಾದವುಗಳ ಸಂಬಂಧದ ಯಾವ ದುಃಖವೂ ಇಲ್ಲದ ನಿತ್ಯ ಚೈತನ್ಯ ಸ್ವರೂಪವೇ ನಾನು ಎಂಬುದೇ ಆತ್ಮಾನುಭವವು ಹೀಗೆ ಆತ್ಮನನ್ನು ಅನುಭವಿಸುತ್ತಿರುವವನಿಗೆ ಮತ್ತೆ ಮಾಡತಕ್ಕದ್ದು ಏನೇನೂ ಉಳಿದಿರುವುದಿಲ್ಲ ಎಂದು ಆಚಾರ್ಯರು ಸ್ಪಷ್ಟವಾಗಿ ಬರೆದಿರುತ್ತಾರೆ ಈವರೆಗಿನ ಉಪನ್ಯಾಸಗಳಿಗೆ ಈ ದಿನದ ಉಪನ್ಯಾಸವು ಉಪಸಂಹಾರವಾಗಿಯೂ ಮುಂದಿನ ಸಪ್ತಾಹದ ಉಪನ್ಯಾಸಗಳಿಗೆ ಪೀಠಿಕೆಯಾಗಿಯೂ ಇರುತ್ತದೆ ಆದ್ದರಿಂದ ಈ ದಿನ ನಾನು ಸೂತ್ರ ಭಾಷ್ಯದಿಂದ ಉದಾಹರಿಸಿರುವ ಆತ್ಮಾನುಭವ ವಿಷಯಕವಾದ ವಾಕ್ಯಗಳ ಅಭಿಪ್ರಾಯವನ್ನು ಮನದಟ್ಟು ಮಾಡಿಕೊಳ್ಳುವುದಕ್ಕೆ ಪ್ರಯತ್ನಿಸಿರಿ ಅದರಿಂದ ಎಲ್ಲ ಉಪನ್ಯಾಸಗಳ ಆಶಯವೂ ಮನದಟ್ಟಾಗುವುದು ಮುಮುಕ್ಷುಗಳಾದವರಿಗೆ ಶಾಂಕರ ವೇದಾಂತದ ತಿರುಳೇ ಸಿಕ್ಕಿದಂತೆ ಆಗುವುದು ತುಂಬಾ ಚೆನ್ನಾಗಿದೆ ನಿಧಾನ ಓದಿದ್ರೆ ಸುರೇಖಮ್ಮ ಓದಿಮ್ಮ ನೀವು ಹಾಗ ಲಕ್ಷ್ಮಿಯಮ್ಮ ಓದಿದ್ರೆ ನಿಧಾನಕ್ಕೆ ಓದ್ರಿ ಸೂಪರ್ ಓದಿದ್ರು ತುಂಬಾ ಚೆನ್ನಾಗಿ ಓದಿದ್ರು ಅಮ್ಮ ಶಂಕರ ಭಗವತ್ಪಾದರವರ ಶಂಕರ ಭಗವತ್ಪಾದರವರ ಸಂಪ್ರದಾಯದ ವೇದಾಂತ ದರ್ಶನಕ್ಕೆ ಅಸ್ಪರ್ಶ ಯೋಗ ಎಂಬ ಹೆಸರನ್ನು ಕೊಟ್ಟಿರುತ್ತದೆ ಶ್ರೀ ಗೌಡಪಾದಾಚಾರ್ಯರು ಮಾಂಡೂಕ್ಯೋಪನಿಷತ್ತಿನ ಅಭಿಪ್ರಾಯವನ್ನು ವಿವರಿಸುವುದಕ್ಕಾಗಿ ಬರೆದಿರುವ ಕಾರಿಕೆಗಳ ನಾಲ್ಕನೆಯ ಪ್ರಕರಣದ ಆದಿಯಲ್ಲಿ ಈ ಮಂಗಲ ಶ್ಲೋಕವನ್ನು ಬರೆದಿರುತ್ತಾರೆ ಸ್ಪರ್ಶ ಯೋಗೋ ವೈ ನಾಮ ಸರ್ವಸತ್ವ ಸುಖೋಹಿತಃ ಅವಿವಾದೋ ವಿರುದ್ಧಶ್ಚ ದೇಶಿತಸ್ತನ್ನಮಾಮ್ಯಹಂ ಆಚಾರ್ಯರ ಸಂಪ್ರದಾಯದಂತೆ ಅದ್ವೈತ ದರ್ಶನಕ್ಕೆ ಅಸ್ಪರ್ಶ ಯೋಗ ಎಂಬ ಹೆಸರು ಬರುವುದಕ್ಕೆ ಕಾರಣವೇನೆಂದರೆ ಈ ದರ್ಶನಕ್ಕೂ ಬ್ರಹ್ಮದ ಸ್ವಭಾವಕ್ಕೂ ಯಾವ ವೈಲಕ್ಷಣ್ಯವೂ ಇರುವುದಿಲ್ಲ ಬ್ರಹ್ಮಕ್ಕೆ ಎರಡನೆಯದಾಗಿರುವ ವಸ್ತುವೇ ಇಲ್ಲದ್ದರಿಂದ ಅದಕ್ಕೆ ಮತ್ತೊಂದರ ಸ್ಪರ್ಶ ಎಂದರೆ ಸಂಬಂಧವೂ ಇರುವುದಿಲ್ಲ ಆದ್ದರಿಂದ ಅದು ಅಸ್ಪರ್ಶವು ಈ ಅದ್ವೈತ ದರ್ಶನ ರೂಪವಾದ ಅನುಭವಕ್ಕೂ ಪರಬ್ರಹ್ಮಕ್ಕೂ ಯಾವ ವೈಷಮ್ಯವೂ ಇರುವುದಿಲ್ಲ ಏಕೆಂದರೆ ಬ್ರಹ್ಮವು ನಿತ್ಯ ಶುದ್ಧಾನುಭವ ಸ್ವರೂಪನಾಗಿರುತ್ತದೆ ವೇದಾಂತ ವಿಚಾರದಿಂದ ಪರ್ಯವಸಾನದಲ್ಲಿ ಉಂಟಾಗುವ ಅನುಭವವೂ ಬ್ರಹ್ಮ ಸ್ವಭಾವದ್ದೇ ಅದಕ್ಕಿಂತ ಇದು ವ್ಯತಿರಿಕ್ತವಾಗಿರುವುದೇ ಇಲ್ಲ ಈ ದರ್ಶನವು ಅಥವಾ ಬ್ರಹ್ಮವು ಸರ್ವಸತ್ವ ಸುಖವು ಎಲ್ಲಾ ಪ್ರಾಣಿಗಳಿಗೂ ಸುಖಕರವಾಗಿರತಕ್ಕದ್ದು ಹೆಚ್ಚಿನ ಸುಖಕ್ಕೂ ಸಾಧನವಾಗಿರುವುದು ಉದಾಹರಣೆಗೆ ತಪಸ್ಸೆಂಬ ಸಾಧನವು ಬಹಳ ದುಃಖವನ್ನು ಸಹಿಸಿಕೊಂಡು ಮಾಡತಕ್ಕದ್ದಾಗಿರುತ್ತದೆ ಆದರೆ ಈ ದರ್ಶನವು ಹೀಗಲ್ಲ ಏಕೆಂದರೆ ಇದು ಎಲ್ಲರಿಗೂ ಆತ್ಮನಾಗಿರುವ ಪರಮಾನಂದ ಸ್ವರೂಪದ ಬ್ರಹ್ಮ ದರ್ಶನವಾಗಿದ್ದು ಅದಕ್ಕಿಂತ ಅಭಿನ್ನವಾಗಿರುತ್ತದೆ ಇದು ಸುಖವೂ ಆಗಿದೆ ಹಿತವೂ ಆಗಿದೆ ವಿಷಯೋಪಭೋಗವೇ ಮುಂತಾದದ್ದು ಸುಖರೂಪವಾಗಿದ್ದರೂ ಹಿತವಲ್ಲ ಏಕೆಂದರೆ ಪರ್ಯವಸಾನದಲ್ಲಿ ಅದು ಅನರ್ಥಕ್ಕೆ ಕಾರಣವಾಗಿರುತ್ತದೆ ಆದರೆ ಈ ದರ್ಶನವು
ಆದಿಯಲ್ಲಿಯೂ ಅಂತ್ಯದಲ್ಲಿಯೂ ಆನಂದ ಸ್ವಭಾವದಿಂದಲೇ ಇದ್ದುಕೊಂಡಿರುವ ಬ್ರಹ್ಮ ಸ್ವರೂಪವಾಗಿಯೇ ಇರುವುದರಿಂದ ಇದು ಸುಖವೂ ಹಿತವೂ ಆಗಿರುತ್ತದೆ. ಆಸ್ತಿಕರು ನಾಸ್ತಿಕರು ಎಲ್ಲರಿಗೂ ಬ್ರಹ್ಮವು ಆತ್ಮನೇ ಆಗಿರುವುದರಿಂದ ಅದರ ದರ್ಶನವು ಎಲ್ಲರಿಗೂ ಸುಖ ಎಲ್ಲರಿಗೂ ಹಿತ. ಈ ದರ್ಶನವು ಅವಿವಾದವಾಗಿರುತ್ತದೆ. ಇದು ಅದ್ವಿತೀಯ ಸ್ವಭಾವವಾದ ದರ್ಶನವಾಗಿರುವುದರಿಂದ ಇಲ್ಲಿ ಪಕ್ಷ ಪ್ರತಿಪಕ್ಷಗಳನ್ನು ಹಿಡಿದುಕೊಂಡು ವಿವಾದವನ್ನು ಮಾಡುವುದಕ್ಕೆ ಅವಕಾಶವಿರುವುದೇ ಇಲ್ಲ. ಈ ಕಾರಣದಿಂದಲೂ ಇದು ಸರ್ವಸತ್ವ ಸುಖವೂ ಹಿತವೂ ಆಗಿರುತ್ತದೆ. ದ್ವಿತೀಯ ವಸ್ತು ಇರುವಲ್ಲಿ ಯತ್ರ ಹಿ ದ್ವೈತಮಿಹ ಭವತಿ ತದಿತರ ಇತರಂ ಜಿಘ್ರತಿ ತದಿತರ ಇತರಂ ಪಶ್ಯತಿ. ದ್ವಿತೀಯಾದ್ವೈ ಭಯಂ ಭವತಿ. ಎಂದು ಶ್ರುತಿಯಲ್ಲಿರುವಂತೆ ವ್ಯವಹಾರ ದೃಷ್ಟಿಯಿಂದ ನೋಡಿದಾಗ ನಿಜವಾಗಿ ದ್ವೈತವಿದ್ದಂತೆಯೇ ಇರುತ್ತದೆ. ಅಲ್ಲಿ ಒಬ್ಬರು ಒಬ್ಬರನ್ನು ನೋಡುವುದು ಕೇಳುವುದು ಮುಂತಾದ ವ್ಯವಹಾರವೂ ಎರಡನೆಯ ವಸ್ತುವಿನಿಂದ ಭಯವೂ ಇದ್ದೇ ಇರುತ್ತದೆ. ವ್ಯವಹಾರದಲ್ಲಿ ಒಬ್ಬರಿಗೊಬ್ಬರಿಗೆ ಅಭಿಪ್ರಾಯ ಭೇದವು ಇದ್ದೇ ಇರುತ್ತದೆಯಾದ್ದರಿಂದ ದ್ವೈತಿಗಳ ಸಿದ್ಧಾಂತದಲ್ಲಿ ವಿರೋಧದ ಮತ್ತು ವಿವಾದದ ಭಯವು ತಪ್ಪಿದ್ದೇ ಅಲ್ಲ. ಆದರೆ ಅದ್ವೈತ ದರ್ಶನದಲ್ಲಿ ವಿವಾದವಿಲ್ಲ, ಏಕೆಂದರೆ ವಿರೋಧವೇ ಇಲ್ಲ. ಇದಿಷ್ಟು ಗೌಡಪಾದರ ಕಾರಿಕೆಯ ಅಭಿಪ್ರಾಯವು. ಭೌತಿಕ ವಿಜ್ಞಾನಕ್ಕೂ ಫಿಸಿಕಲ್ ಸೈನ್ಸ್ ಅದ್ವೈತ ದರ್ಶನಕ್ಕೂ ಬಹಳ ವೈಲಕ್ಷಣ್ಯವಿದೆ. ಅದರಲ್ಲಿ ಪ್ರತ್ಯಕ್ಷಾದಿಗಳಿಂದ ವಸ್ತುಗಳನ್ನು ನೋಡಿ ಪರೀಕ್ಷಿಸಿ ಹಿಂದೆ ತಿಳಿದಿರುವುದಕ್ಕೆ ಸಂವಾದೀಕರಣವನ್ನು ಮಾಡಿ ಒಂದು ಸಿದ್ಧವತ್ ಕಲ್ಪನೆಯನ್ನು ಮಾಡುತ್ತಾರೆ. ಆ ಕಲ್ಪನೆಯು ಮುಂದಿನ ನಿರೀಕ್ಷಣಾ ಪರೀಕ್ಷಣಾದಿಗಳಿಗೆ ವಿರುದ್ಧವಾದರೆ ಅದನ್ನು ಕೈಬಿಡುತ್ತಾರೆ. ಅದ್ವೈತ ದರ್ಶನವು ಹಾಗಿಲ್ಲ. ಅದರಲ್ಲಿ ಭೌತಿಕ ವಿಜ್ಞಾನ ಶಾಸ್ತ್ರದ ಪ್ರಕ್ರಿಯೆಯನ್ನು ಉಪಯೋಗಿಸುವುದಕ್ಕೆ ಬರುವುದೇ ಇಲ್ಲ, ಏಕೆಂದರೆ ಭೌತಿಕ ಶಾಸ್ತ್ರದಲ್ಲಿ ಪ್ರಮೇಯ ರಾಶಿಯನ್ನು ಮಾತ್ರವೇ ವಿಚಾರಕ್ಕೆ ಇಟ್ಟುಕೊಂಡಿರುತ್ತದೆ. ಇಲ್ಲಿ ಆತ್ಮಾನಾತ್ಮಗಳ ಒಟ್ಟನ್ನು ಕುರಿತೇ ವಿಚಾರ ಮಾಡಲಾಗುತ್ತದೆ. ಏಕದೇಶ ವಿಚಾರದಿಂದ ವೇದಾಂತಿಗಳು ತೃಪ್ತರಾಗುವುದಿಲ್ಲ. ತರ್ಕ ಪ್ರಧಾನ ದರ್ಶನಗಳಿಗೂ ಸ್ಪೆಕ್ಯುಲೇಟಿವ್ ಫಿಲಾಸಫಿಕ್ಸ್ ವೇದಾಂತಕ್ಕೂ ಬಹಳ ವೈಧರ್ಮ್ಯವಿರುತ್ತದೆ. ಬುದ್ಧಿಯ ವಿಚಾರದ ಆಕಾರ ವಿಶೇಷಗಳನ್ನು ಅನುಸರಿಸಿ ಏರ್ಪಡಿಸಿಕೊಂಡ ತರ್ಕ ನಿಯಮಗಳೇ ಆ ದರ್ಶನಗಳಿಗೆ ತತ್ವ ನಿರ್ಣಯಕ್ಕೆ ಸಾಧನ. ಕೆಲವು ತರ್ಕ ನಿಯಮಗಳನ್ನು ಏರ್ಪಡಿಸಿಕೊಂಡು ತತ್ವದ ವಿಷಯಕ್ಕೆ ಒಬ್ಬರೊಡನೊಬ್ಬರು ವಿವಾದವನ್ನು ಮಾಡುತ್ತಿರುತ್ತಾರೆ. ಜ್ಞೇಯ ವಸ್ತುಗಳು ಪರಮಾರ್ಥವಾಗಿವೆ ಎಂದು ಕೆಲವರು, ಜ್ಞಾನಕ್ಕಿಂತ ವ್ಯತಿರಿಕ್ತವಾಗಿ ಜ್ಞೇಯವೆಂಬುದು ಇಲ್ಲವೇ ಇಲ್ಲ, ಅದು ಜ್ಞಾನದ ಆಕಾರ ಮಾತ್ರವಾಗಿರುತ್ತದೆ ಎಂದು ಕೆಲವರು. ಹೀಗೆ ಜ್ಞಾನ ಜ್ಞೇಯ ಅನ್ಯತರ ಸತ್ಯತ್ವವಾದಿಗಳಿಗೆ ಬಹುಕಾಲದಿಂದಲೂ ಜಗಳವು ಇದ್ದೇ ಇರುತ್ತದೆ. ನಮ್ಮ ದೇಶದಲ್ಲಿ ಸಾಂಖ್ಯರು ವೈಶೇಷಿಕರು ಮುಂತಾದವರು ಜ್ಞೇಯ ವಸ್ತುವು ನಿಜವಾಗಿಯೇ ಇರುತ್ತದೆ, ಅದೇ ಜ್ಞಾನೈಕ್ಯ ವಿಷಯ ಎನ್ನುತ್ತಿದ್ದರು. ಬೌದ್ಧರಲ್ಲಿ ವಿಜ್ಞಾನವಾದಿಗಳು ವಿಜ್ಞಾನಕ್ಕಿಂತ ವ್ಯತಿರಿಕ್ತವಾಗಿ ಜ್ಞೇಯವೇ ಇಲ್ಲ, ವಿಜ್ಞಾನವೇ ತನ್ನ ಒಂದಂಶವನ್ನು ಅರಿಯುತ್ತದೆ ಎನ್ನುತ್ತಿದ್ದರು. ಪಾಶ್ಚಾತ್ಯರಲ್ಲಿಯೂ ಹೀಗೆಯೇ ಕೇವಲ ವಿಜ್ಞಾನವಾದಿಗಳು ಜ್ಞೇಯ ಸತ್ಯತ್ವವಾದಿಗಳು ಆಗಿ ಹೋಗಿರುತ್ತಾರೆ. ಅವರಿಗೆಲ್ಲ ತರ್ಕವೇ ಮುಖ್ಯ ಸಾಧನ. ತರ್ಕದಿಂದ ತತ್ವ ನಿರ್ಧಾರವನ್ನು ಹೇಗೆ ಮಾಡುತ್ತಾರೆಂಬುದಕ್ಕೆ ಒಂದು ಉದಾಹರಣೆಯನ್ನು ಇಲ್ಲಿ ಕೊಡಬಹುದು. ಹೆಗೆಲ್ ಎಂಬ ಜರ್ಮನಿಯ ತತ್ವ ಚಿಂತಕನು ಸತ್ತಾ ಮಾತ್ರವೆಂಬ ವಿಜ್ಞಾನ ಆಕಾರದಿಂದ ಆಗುವುದು ಎಂಬ ವಿಜ್ಞಾನ ಆಕಾರವನ್ನು ತರ್ಕದಿಂದ ಸಿದ್ಧ ಮಾಡಬಹುದೆಂಬುದನ್ನು ಹೀಗೆ ತೋರಿಸಿರುತ್ತಾನೆ. ಒಂದು ಮರದ ಕೊಂಬೆ ರೆಂಬೆ ಬುಡ ಬೇರು ಮುಂತಾದ ವಿಶೇಷಣಾಂಶಗಳನ್ನೆಲ್ಲ ನಾವು ಬುದ್ಧಿಯಿಂದ ಸೆಳೆದುಕೊಂಡು ವಿವೇಚನೆ ಮಾಡಿಕೊಂಡರೆ ಕೊನೆಗೆ ಶುದ್ಧ ಸತ್ತಾ ಮಾತ್ರವೇ ಉಳಿಯುತ್ತದೆ. ಆಗ ಶುದ್ಧ ಸತ್ಯಗೂ ಶೂನ್ಯಕ್ಕೂ ಏನೂ ವೈಧರ್ಮ್ಯವಿರುವುದಿಲ್ಲ. ಆದ್ದರಿಂದ ಶುದ್ಧ ಸತ್ಯ ಎಂದರೆ ಶೂನ್ಯವೇ ಎಂದಾಯಿತು. ಈ ಶುದ್ಧ ಸತ್ಯೆಯನ್ನೂ ಅದಕ್ಕೆ ವಿರುದ್ಧವಾದ ಭಾವವನ್ನೂ ಸಂಯೋಜನೆ ಮಾಡಿಕೊಂಡರೆ ಸತ್ಯೆಯೇ ಶೂನ್ಯವಾಯಿತು
ಎಂದಾಗುವುದರಿಂದ ಇವೆರಡರ ಸಂಯೋಜನೆಯಿಂದ ಆಗುವುದು ಎಂಬ ಭಾವಾಕಾರವು ಏರ್ಪಡುತ್ತದೆಯಂತೆ. ಈ ತರ್ಕವು ಸರಿಯೇ ಅಲ್ಲವೇ ಎಂಬುದೇನು ಇಲ್ಲಿ ವಿಚಾರಕ್ಕೆ ವಿಷಯವಲ್ಲ. ಇದನ್ನು ವೇದಾಂತದಲ್ಲಿ ಕೇವಲ ತರ್ಕ, ಶುಷ್ಕ ತರ್ಕ ಎಂದು ಕರೆದಿರುತ್ತದೆ. ತರ್ಕವು ಏತಕ್ಕೂ ಪ್ರಮಾಣವಾಗಲಾರದು. ವೇದಾಂತವು ಕೇವಲ ತರ್ಕದಿಂದ ಸಿದ್ಧವಾಗುವ ತತ್ವದ ದರ್ಶನವಲ್ಲ. ಆದ್ದರಿಂದ ಅದರಲ್ಲಿ ವಿವಾದವಾಗಲಿ ವಿರೋಧವಾಗಲಿ ಇರುವುದಿಲ್ಲ ಎಂಬುದನ್ನು ಮನಸ್ಸಿಗೆ ತಂದುಕೊಂಡರೆ ಸಾಕಾಗಿದೆ. ಇನ್ನು ಪ್ರಮಾಣವಾದಿಗಳಾದ ದರ್ಶನಕಾರರು ಕೆಲವರು ಇರುತ್ತಾರೆ. ಅವರು ಕೇವಲ ತರ್ಕವನ್ನೇನೂ ನಂಬಿರುವುದಿಲ್ಲ. ಅವರಿಗೆ ಪ್ರತ್ಯಕ್ಷ, ಅನುಮಾನ ಮುಂತಾದ ಪ್ರಮಾಣಗಳೇ ವಿಷಯ ನಿರೂಪಣೆಗೆ ಸಾಧನ. ಅದು ಇದೆ ಎಂಬುದಕ್ಕೆ ಏನು ಪ್ರಮಾಣವಿದೆ, ಇದು ಇಲ್ಲ ಎಂಬುದಕ್ಕೆ ಪ್ರಮಾಣವೇನು ಎಂದು ಅವರು ಮತ್ತೆ ಮತ್ತೆ ಪ್ರಮಾಣವನ್ನೇ ಕೇಳುತ್ತಿರುತ್ತಾರೆ. ಪ್ರಮಾಣ ಸಿದ್ಧವಾದರೆ ಇದೆ ಎಂದು, ಪ್ರಮಾಣರಹಿತವಾಗಿದ್ದರೆ ಅದು ಇಲ್ಲವೆಂದು ಅವರ ತೀರ್ಮಾನ. ಆದರೆ ಪ್ರಮಾಣಗಳಿಗೆ ಪ್ರಮಾಣವೇನು, ಪ್ರಮಾಣವು ನಿಜವಾಗಿ ಪ್ರಮಾಣವಾಗಿದೆಯೋ ಇಲ್ಲವೋ ಎಂಬುದನ್ನು ಯಾವ ಪ್ರಮಾಣದಿಂದ ಹೇಗೆ ಸಿದ್ಧಪಡಿಸಬೇಕು? ಪ್ರಮಾಣಗಳ ಅಸ್ತಿತ್ವ ಹೇಗೆ, ಪ್ರಮಾಣಗಳಲ್ಲಿ ಸರಿಯೋ ಅಲ್ವೋ ತೀರ್ಮಾನ ಮಾಡೋದು ಹೇಗೆ, ವಿಚಾರ ಮಾಡೋದು ವೇದಾಂತಿ ಮಾತ್ರ ಎಂಬ ಪ್ರಶ್ನೆಗೆ ಅವರ ದರ್ಶನಗಳಲ್ಲಿ ತೃಪ್ತಿಕರವಾದ ಉತ್ತರವಿರುವುದಿಲ್ಲ. ಪ್ರಮಾಣಗಳ ಸಂಖ್ಯೆಯ ವಿಷಯಕ್ಕೂ ಅವರಲ್ಲಿ ವಿವಾದವಿರುತ್ತದೆ. ಅದನ್ನು ನಿರ್ಣಯ ಮಾಡುವುದಕ್ಕೂ ಅವರು ತರ್ಕವನ್ನೇ ಬಳಸಬೇಕಾಗಿರುತ್ತದೆ. ನಮ್ಮ ದೇಶದ ತಾರ್ಕಿಕರಲ್ಲಿ ಕೆಲವರು ಲಕ್ಷಣ ಪ್ರಮಾಣಾಭ್ಯಾಮ್ ವಸ್ತುಸಿದ್ಧಿ, ಲಕ್ಷಣ ಅಸಾಧಾರಣ ಧರ್ಮವನ್ನು ಪ್ರಮಾಣವನ್ನು ತೋರಿಸಿದಲ್ಲದೆ ವಸ್ತುವು ಇದೆ ಎಂಬುದನ್ನು ಒಪ್ಪುವುದಿಲ್ಲ ಎನ್ನುತ್ತಾರೆ. ಪ್ರಮಾಣವನ್ನು ಪ್ರಮಾತೃವನ್ನು ಕೂಡ ಪ್ರಮೇಯದ ರಾಶಿಯಲ್ಲಿಯೇ ಸೇರಿಸುವ ದರ್ಶನಕಾರರೂ ಇರುತ್ತಾರೆ. ವೇದಾಂತ ದರ್ಶನದ ಪ್ರಕಾರವಾಗಿ ನೋಡಿದರೆ ಪ್ರಮಾಣ ಪ್ರಮೇಯ ವಿಭಾಗವು ವ್ಯವಹಾರಕ್ಕೆ ಬೇಕಾಗಿರಬಹುದಾದರೂ ಪರಮತತ್ವವನ್ನು ನಿರ್ಧರಿಸುವುದಕ್ಕೆ ಪ್ರಮಾಣವನ್ನು ಕೇಳುವುದು ಯುಕ್ತವಲ್ಲ. ಏಕೆಂದರೆ ಪ್ರಮಾಣ ಪ್ರಮೇಯ ವ್ಯವಹಾರವೇ ಅವಿದ್ಯೆಯ ಅಡಿಗಲ್ಲಿನ ಮೇಲೆ ನಿಂತು ನಡೆಯುತ್ತಿರುತ್ತದೆ. ಶರೀರ, ಇಂದ್ರಿಯಗಳು, ಮನಸ್ಸು, ಇವುಗಳಲ್ಲಿ ನಾನು ನನ್ನದು ಎಂಬ ಅಭಿಮಾನವಿದ್ದ ಹೊರತು ಯಾವನೊಬ್ಬನೂ ಪ್ರಮಾತೃವಾಗಲಾರನು. ಆದರೆ ಶರೀರಾದಿಗಳು ನಿಜವಾಗಿ ನಾನು ಅಥವಾ ನನ್ನದು ಎನ್ನುವುದಕ್ಕೆ ಸರ್ವಸಮ್ಮತವಾದ ಯಾವ ಆಧಾರವೂ ಇರುವುದಿಲ್ಲ. ಆದ್ದರಿಂದ ಪರಮಾರ್ಥ ನಿಶ್ಚಯಕ್ಕೆ ಅವಿದ್ಯಾಪೂರ್ವಕವಾದ ಪ್ರಮಾಣ ವ್ಯವಹಾರವನ್ನು ಬಳಸುವುದು ಸರಿಯಲ್ಲ ಎಂಬುದು ವೇದಾಂತಿಗಳ ಮತ. ಹೀಗೆ ತರ್ಕ ಪ್ರಧಾನವಾದ ದರ್ಶನಗಳಲ್ಲಿ ಮತಭೇದಗಳಿರುವುದರಿಂದ ತತ್ವ ಸಿದ್ಧಾಂತವನ್ನು ಹೇಗೆ ಮಾಡಿಕೊಳ್ಳಬೇಕು ಎಂಬ ಪ್ರಶ್ನೆ ಎದ್ದುಕೊಳ್ಳುವುದಷ್ಟೇ. ಇದಕ್ಕೆ ದರ್ಶನಕಾರರಲ್ಲಿ ಉತ್ತರಗಳು ಒಂದೇ ವಿಧವಾಗಿರುವುದಿಲ್ಲ. ಇವುಗಳಲ್ಲೆಲ್ಲ ಸಾರವಾಗಿರುವಷ್ಟನ್ನು ತೆಗೆದುಕೊಳ್ಳಬೇಕು, ಇಲ್ಲದ್ದನ್ನು ಬಿಟ್ಟು ಬಿಡಬಹುದು ಎಂದು ಕೆಲವರ ಮತ. ಆಗ ಹೀಗೆ ಸಾರಗ್ರಹಣವನ್ನು ಮಾಡುವ ತಾರ್ಕಿಕರೇ ಒಂದು ಪಂಗಡದವರಾಗುತ್ತಾರಲ್ಲವೇ? ಆಗಲಾದರೂ ದರ್ಶನದಲ್ಲಿ ಅವಿವಾದವೂ ಅವಿರೋಧವೂ ಹೇಗೆ ಏರ್ಪಟ್ಟಿತ್ತು? ವಾದಗಳೆಲ್ಲಕ್ಕೂ ಸಮಾನವಾಗಿ ಒಪ್ಪಾಗಿರುವಷ್ಟನ್ನು ತೆಗೆದುಕೊಳ್ಳಬೇಕು ಎಂದು ಮತ್ತೆ ಕೆಲವರ ಅಭಿಪ್ರಾಯ. ಆಗಲೂ ವಾದಿಗಳೆಲ್ಲರೂ ಈ ಕ್ರಮಕ್ಕೆ ಸಮ್ಮತಿಯನ್ನು ಕೊಡುವರೆಂಬ ಭರವಸೆ ಇಲ್ಲವೆಂಬುದು ಸ್ಪಷ್ಟವಾಗಿರುತ್ತದೆ. ಇನ್ನು ವಾದಗಳೆಲ್ಲವನ್ನೂ ತರ್ಕದಿಂದ ಖಂಡಿಸುವುದೇ, ಸರ್ವದೃಷ್ಟಿಗಳನ್ನು ಖಂಡಿಸಿ ತಿರಸ್ಕರಿಸುವುದೇ ತಮ್ಮ ಮತವೆಂದು ಶೂನ್ಯವಾದಿಗಳೆಂಬ ಬೌದ್ಧರು ಹೇಳುತ್ತಾ ಬಂದಿರುತ್ತಾರೆ. ಶತ್ರುಗಳೆಲ್ಲರನ್ನೂ ಸಂಹಾರ ಮಾಡಿದರೆ ನಮಗೆ ಶತ್ರುಗಳೇ ಇರುವುದಿಲ್ಲ ಎಂಬಂತಿದೆ ಅವರ ವಾದ. ಅನುಭವವೇ ಪ್ರಮಾಣ ಎನ್ನುವವರು ಮತ್ತೊಂದು ಗುಂಪಿನ ವಾದಿಗಳು. ಪಾತಂಜಲ ಯೋಗಿಗಳು ಈ ಗುಂಪಿಗೆ ಸೇರುತ್ತಾರೆ. ಕ್ರಿಶ್ಚಿಯನ್ನರಲ್ಲಿಯೂ ಮಹಮ್ಮದೀಯ ಸೂಫಿಗಳಲ್ಲಿಯೂ ಈ ಗುಂಪಿಗೆ ಸೇರುವವರು ಉಂಟು. ಬೌದ್ಧರಲ್ಲಿ ಯೋಗಾಚಾರದವರು ಈ ಗುಂಪಿನವರೇ ಆಗಿದ್ದರು. ಸಮಾಧಿಯಲ್ಲಿ ನಮಗೆ ಇಂತಿಂಥ ಅನುಭವಗಳು ಆಗುತ್ತವೆ ಎಂಬುವರು ಈಗಲೂ ಅಲ್ಲಲ್ಲಿ ಇರುತ್ತಾರೆ. ಇಂಥ ವೈಯಕ್ತಿಕ ಅನುಭವಗಳು ಅವರವರಿಗೆ ಆಗುತ್ತವೆ ಎಂಬುದಕ್ಕೆ ಅವರೇ ಪ್ರಮಾಣ. ಅವುಗಳ ಆಧಾರದಿಂದಲೇ ಅವಿವಾದವೂ ಅವಿರುದ್ಧವೂ ಆದ ಸರ್ವಸಮ್ಮತ ದರ್ಶನವನ್ನೇರ್ಪಡಿಸುವುದು
ಆಗಲಾರದೆಂಬುದು ವೇದಾಂತಿಗಳ ಮತ. ಯೋಗಿ ಪ್ರತ್ಯಕ್ಷವನ್ನು ಆಧಾರವಾಗಿಟ್ಟುಕೊಂಡು ವಾದ ಮಾಡುವವರಲ್ಲಿಯೂ ಮತಭೇದ ಉಂಟಾಗುವುದೆಂಬುದು ಸ್ವಾಭಾವಿಕವಾಗಿರುತ್ತದೆ. ಶ್ರುತಿಗಳಲ್ಲಿಯೂ ಭಗವದ್ಗೀತೆಯಲ್ಲಿಯೂ ಅಧ್ಯಾತ್ಮ ಯೋಗ, ಧ್ಯಾನ ಯೋಗ ಎಂಬ ಹೆಸರುಗಳಿಂದ ಪರಮಾರ್ಥ ದರ್ಶನಕ್ಕೆ ಸಾಧನವನ್ನು ಹೇಳಿರುತ್ತದೆ. ಶಾಂಕರ ವೇದಾಂತದಲ್ಲಿ ಈ ಧ್ಯಾನವನ್ನು, ಸಮಾಧಿಯನ್ನು ತತ್ವ ವಿಚಾರಕ್ಕೆ ಆಧಾರವಾಗಿಟ್ಟುಕೊಂಡಿದೆಯಾದರೂ ಇದೊಂದರ ಆಧಾರದಿಂದಲೇ ತತ್ವ ನಿರ್ಧಾರಣೆಯನ್ನು ಮಾಡಿರುವುದಿಲ್ಲವೆಂಬುದು ನಿಜ. ಅಮ್ಮ ಹೇಳಿ, ಹೌದು ಅಲ್ಲ,